ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಕೋಲಾರ ವಿಧಾನಸಭಾ ಕ್ಷೇತ್ರ, ಸಾಕಷ್ಟು ಕುತೂಹಲ ಉಂಟು ಮಾಡಿರೋ ಕ್ಷೇತ್ರ. ಸಿದ್ದರಾಮಯ್ಯ ಬರ್ತೀನಿ ಅಂದ್ರೆ ಬರಲಿಲ್ಲ. ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಅಲ್ಲಿ ಅಭ್ಯರ್ಥಿ, ಮಾಜಿ ಶಾಸಕರು, ಮಾಜಿ ಮಂತ್ರಿ ಕೂಡ. ಇನ್ನು ಕಾಂಗ್ರೆಸ್ನಿಂದ ಕೊತ್ತೂರು ಮಂಜುನಾಥ್, ಜೆಡಿಎಸ್ನಿಂದ CMR ಶ್ರೀನಾಥ್. ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ಆಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಕೊತ್ತೂರು ಮಂಜುನಾಥ್ ಕಡೆಗಳಿಗೆ ಬಂದವರೇ, ಎಸ್ ಅಖಾಡಕ್ಕೆ CMR ಶ್ರೀನಾಥ್ ಆರಾಮಾಗಿದ್ರು, ಏನೋ ಆಗುತ್ತೆ ಅಂತ ಸಿದ್ದರಾಮಯ್ಯ ಬರ್ತಾರ ಲೆಕ್ಕಾಚಾರದಲ್ಲಿ ವರ್ತೂರು ಕೂಡ ಒದ್ದಾಡ್ತಾ ಇದ್ರು. ಅವ್ರು ಬರಲಿಲ್ಲ, ಕೊತ್ತೂರು ಬಂದವರೇ. ಕೊತ್ತೂರು ಬಂದಿರೋದು ವರ್ತೂರು ಪ್ರಕಾಶ್ಗೆ ಬಹಳ ಖುಷಿ. CMR ಶ್ರೀನಾಥ್ ಮತಗಳನ್ನ ಹೊಡಿಲಿಕ್ಕೆ ಕೊತ್ತೂರು ಕೈಲಿ ಮಾತ್ರ ಸಾಧ್ಯ ಅನ್ನೋದು ವರ್ತೂರು ಪ್ರಕಾಶ್ ಆಗಿತ್ತು. ಆದ್ರೆ ಕೊತ್ತೂರು ಇಬ್ಬರಿಗೂ ಕತ್ರಿ ಆಗ್ತಾರಂಗ ಅವ್ರೆ. ಒಟ್ಟಿನಲ್ಲಿ ಭರ್ಜರಿ ಭೇಟಿ ಆಗ್ತಿದೆ ಕೋಲಾರಲ್ಲಿ, ಈಗ ಕೊತ್ತೂರು ಮಂಜುನಾಥ್ ಕಡೆಯಿಂದ. ಹೌದಾ? ಸೊ BJP ಮತ್ತೆ JDS ಇಬ್ಬರಿಗೂ ಕೂಡ ಒಂದ್ ರೀತಿ ಭಯ ಶುರುವಾಗ್ತಾ ಇದೆ. ತ್ರಿಕೋನಕ್ಕೆ ಬಂದು ನಿಂತ್ಕೊಂಡಿದೆ, ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಏನ್ ಬೇಕಾಗ್ಬೋದು? ಎಸ್ ಎಸ್, ವರ್ತೂರು ಇವ್ರು ಹೇಳಿದಾಗೆ ವರ್ತೂರು ಪ್ರಕಾಶ್, ಕೊತ್ತೂರು ಮಂಜುನಾಥ್, ಹಾಗೆ CMR ಶ್ರೀನಾಥ್. ಇದರಲ್ಲಿ ವರ್ತೂರು ಮತ್ತೆ ಕೊತ್ತೂರು ಚುನಾವಣಾ ರಾಜಕಾರಣ ಹಳೆಯದು. ಹೌದು, CMR ಗೆ ಫಸ್ಟ್. ಆದ್ರೆ CMR ನ ಸೈಲೆಂಟ್ ಆಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಶಾಸಕ ಆಗ್ತೀನಿ ಅಂತ. ಬಟ್ ಕೊತ್ತೂರು ಎಂಟ್ರಿ ಆದ್ಮೇಲೆ ಪಿಕ್ಚರ್ ಚೇಂಜ್ ಆಗ್ತಾ ಇದೆ. ಕೋಲಾರ ತ್ರಿಕೋನ ಇದೆ, ಏನ್ ಬೇಕಾದ್ರೂ ಆಗ್ಬಹುದು. ನೆಕ್ಸ್ಟ್,